وي وي ನಾವು ಇವತ್ತು ಹೊಂಟೇವಿ ಕೆಳಗಿರಿ ಕಡೆ. ಅದೊಂದು ಗುಡ್ಡ ಐತಿ, ಅಲ್ಲಿ ವ್ಯೂಸ್ ಎಲ್ಲ ಮಸ್ತ್ ಅದಾವ. ಇವತ್ತು ಗುಡ್ಡಾಗ ಹೋಗ್ಬೇಕಂತ ಮಾಡಿ, ಹಂಗೆ ಭಾಳ ಸಾಧನೆ ಬ್ಲಾಗ್ ಚಾಲೂ ಮಾಡಿದ್ ವಾಪಸ್. ಎದಕ್ಕೆ ಬಂದು ಮಾಡಿದ್ದೆ ಅಂದ್ರೆ ಅದು ಸೇಮ್ ರೀಸನ್, ಮತ್ತೆ ವಾಪಸ್ ಗೋವಾಗ ಹೋಗಿದ್ದೆ. ಅಲ್ಲಿ ನಂಗೆ ಟೈಮ್ ಇಲ್ಲ ಬ್ಲಾಗ್ ಮಾಡೋಕ್ಕೆ, ಈಗ ಬ್ಲಾಗ್ ಮಾಡೋಕೆ ಟೈಮ್ ಐತಿ. ಸೊ ವಾಪಸ್ ಸ್ಟಾರ್ಟ್ ಮಾಡಿದ್ದೀನಿ. ಮಾಡಲ್ ಹೆಂಗೆ ಸಪೋರ್ಟ್ ಮಾಡಿದ್ರಿ, ಹಂಗೆ ಸಪೋರ್ಟ್ ಮಾಡಿರಿ. ಮತ್ತು ಹೆಂಗೆ ಅದೀರ ಎಲ್ಲರೂ, ಹೆಂಗೆ ಮಸ್ತ್ ಅದೀರ ಅಂತ ತಿಳ್ಕೊಂಡೇನೆ. ಮಸ್ತ್ ಎತ್ತಿರ್ ಬಿಡೆ, ಹುಬ್ಳಿ ಗಾಡ ಮಂದಿ ಅಂದ್ರೆ ಹಂಗೆ. ನಾವು ಈಗ ನನ್ನ ಜೊತೆ ನಮ್ಮ ಸಂಕೇತ ಅವ್ರು ಅದಾರೆ, ಹಿಂದೆ DS4390 ನಮ್ದು DS3390 ಇನ್ನೊಬ್ಬರು ಜಾಯ್ನ್ ಆಗೋರು ಅದಾರೆ, ಹೊಸ ಸ್ಕ್ವಾಡ್ ಮೆಂಬರ್ ರೀಸೆಂಟ್ಲಿ ಜಾಯ್ನ್ ಆಗ್ಯಾರ ಸ್ಕ್ವಾಡಿಗೆ, ಬ್ಲೆಂಡರ್ ಪೈಲೆಟ್ ಅಂತ. ಅವ್ರದ್ದು ಇನ್ಸ್ಟಾ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಒಳಗೆ, ಅವ್ರಿಗೂ ಸ್ವಲ್ಪ ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ. ಈಗ ಅವ್ರ ಡೈರೆಕ್ಟ್ ಕೆಳಗೇರಿ ಬ್ರಿಡ್ಜ್ ಅಲ್ಲೇ ಜಾಯ್ನ್ ಆಗ್ತಾರೆ ನಮ್ಗೆ. ಈಗ ನಾವು ನಮ್ಮ ಮನೆಯಿಂದ ಹೊಂಟೇವಿ ಈಗ ಕೆಳಗೇರಿ ಕಡೆ, ಅಲ್ಲಿ ಹೋಗಿ ಅವ್ರಿಗೆ ನಮ್ಮ ಜೋಡಿ ತೊಗೊಂಡು ಅಲ್ಲಿಂದ ಗುಡ್ಡಕ್ಕೆ ಹೋಗೋದೆ. ಏನಿಲ್ಲರಿ ಗುಡ್ಡ, ಏನು ಹಾಗೆ. ಹಾಂ ಹಾಂ, ಲೆಫ್ಟ್ ರೋಡ್. ಇಲ್ಲೇ ಮನೆ ಹತ್ತಿರ ಐತ್ರಿ, ಆಲ್ಮೋಸ್ಟ್ ಎಲ್ಲಿ ಬರ್ತಿದ್ದಂದ್ರೆ ಕೆಳಗೇರಿ ಆದಮೇಲೆ, ಅದು ಕೆಳಗೇರಿ ಗುಡಿ ಐತಲ್ರಿ ಶಿವನ ಗುಡಿ, ಅದಾದಮೇಲೆ ಮುಂದೆ ಹೋದ್ಮೇಲೆ ಇದು ಬರ್ತೈತಿ, ರೈಲ್ವೆ ಟ್ರ್ಯಾಕ್ ಬರ್ತೈತಿ. ರೈಲ್ವೆ ಟ್ರ್ಯಾಕ್ ದಾಟಿ ಹೋದ್ಮೇಲೆ ಚೆಕ್ ಪೋಸ್ಟ್, ಸಾರಿ ಚೆಕ್ ಪೋಸ್ಟ್ ಇದೆ, ಟೋಲ್ ಗೇಟ್. ಟೋಲ್ ಆಗಿ ಒಂದು ಕಿಲೋಮೀಟ್ರಿಗೆ ಲೆಫ್ಟ್ ಸೈಡಿಂಗ್ ಒಂದು ಗುಡಿ ಬರ್ತೈತಿ, ಅಲ್ಲಿ ಗುಡಿಯಿಂದ ಮೇಲೆ ಒಳಗೆ ಹೋಗ್ಬೇಕು. ಅಲ್ಲೇ ಒಳಗೆ ಐತಿ ಗುಡ್ಡ, ಅದ ಅಲ್ಲಿಂದ ವ್ಯೂಸ್ ಮಸ್ತ್ ಐತ್ರಿ ಅಲ್ಲಿ. ಆಮೇಲೆ ನವಿಲ್ ಗೀವ್ ಎಲ್ಲ ಭಾಳ ಕಾಣ್ತಿರ್ತಾವೆ, ಈಗ ಇರ್ತಾವೆಲ್ಲ ಡೌಟ್. ಬೆಳಗ್ಗೆ ಹೋದಾಗಂತೂ ಇರ್ತಾವೆ. ಹುಬ್ಳಿದಾವ್ರ ರೋಡ್ ಹೌದಾ, ಹುಬ್ಳಿದೇನು ಗೊತ್ತಿಲ್ಲ. ಅವ್ರು ಧಾರವಾಡ ರೋಡ್ ಅಂತೂ ಫುಲ್ ಹಾಳು ಮಾಡಿಟ್ಟಾರೆ, ಎಲ್ಲಿ ಹೋದರೂ ಬರೀ ತೆಗ್ಗ ಇವಸ್ತೀನಿ. ಈ ಕಡೆ ರೋಡ್ ಮಾಡೋಂಗೂ ಇಲ್ಲ, ಅರ್ಧಮರ್ಧ ಮಾಡಿ ಅರ್ಧಮರ್ಧ ಮಾಡ್ತಾರೆ, ಅದನ್ನು ಹಾಳು ಹಾಳಾಗೋಂಗೆ ಮಾಡ್ತಾರೆ, ಮತ್ತು ಮುಗೀತದೆ ಅಲ್ಲಿಗೆ ನಾನು ಹಾರು ಬಿಡ್ತೈತೆ. ಈಗ ಏನು ಇನ್ನೊಬ್ರು ಜಾಯ್ನ್ ಆಗೋರದಾರೆ, ಅವ್ರದ್ದು RC 200 ರೀ, BS4 ಅವ್ರದ್ದು BS4 RC 200, ಸರಿ BS6 ಸರಿ ತೋರಿಸ್ತೀನಂತ, ಬೆಟ್ ಮಾಡ್ತೀನಿ ಅವ್ರಿಗೆ, ಅಲ್ಲೇ ಇದೆ ಸಿಗ್ತಾರೆ. ಇವತ್ತು ನಮ್ಮ ಇಬ್ಬರು ಸ್ಕ್ವಾಡ್ ಮೆಂಬರ್ಸ್, ಇಬ್ಬರು ಮೂರು ಮಂದಿ ಸ್ಕ್ವಾಡ್ ಮೆಂಬರ್ಸ್ ಮಿಸ್ಸಿಂಗ್ ಅದಾರೆ. ನಮ್ಮ ಕ್ವಿಕ್ ಶಿಫ್ಟ್ RC 200 ಅವ್ರು ಇನ್ನೊಬ್ರು, ಆಮೇಲೆ ನಮ್ಮ ಬ್ಲ್ಯಾಕ್ ಬಾಕ್ಸ್, ಮತ್ತು ನಮ್ಮ ಸ್ಯಾಮ್ರಾಯ್ಡ್ಸ್, ಈ ಮೂರು ಮಂದಿ ಮಿಸ್ಸಿಂಗ್ ಅದಾರೆ. ಭಾಳ ಬಿಸಿ ಅದಾರೆ ಅವ್ರಿಗೆ, ಅದಕ್ಕೆ ಬರೋಂಗಿಲ್ಲ ಎಲ್ಲೂ ಅವ್ರೆ. ಬರ್ತಾರೆ ಅವರು ವಾಪಸ್, ಈಗ ಅವರು ವ್ಲಾಗಿಂಗ್ ಚಾಲು ಮಾಡೋದು ಪ್ಲ್ಯಾನ್ ಐತೆ ಅವ್ರದ್ದು. ಎಲ್ಲರೂ ಒಂದೇ ಸಲ ಬರ್ತೀವಿ ವ್ಲಾಗ್ನಾಗ. ಈಗ ನಾ ಚಾಲು ಮಾಡತ್ತೀನಿ, ನಂದು ಆದಮೇಲೆ ಮೇ ಬಿ ಸ್ಯಾಮ್ರಾಯ್ಡ್ಸ್ ಚಾಲು ಮಾಡ್ಬೋದೆ. ಇವರು ಎಲ್ಲ ಸಕಾಲ ಬರ್ತಾರೆ. ಈಗ ಇಲ್ಲಿ ರೋಡ್ ಅಂತೂ ಫುಲ್ ಡೇಂಜರ್ ಐತ್ರಿ, ಇದು ರೋಡ್ ಫುಲ್ ಫುಲ್ ಹಾಳಾಗಿದ್ದ ರೋಡ್ ಐತಿದೆ. ಇಲ್ಲಿ ಮಾತ್ರ ಸ್ಲೋ ಹೊಡಿದ್ವಿ ಸ್ವಲ್ಪ, ನಾವು ಸ್ಲೋ ನಾವು ಜಗ್ಗಾಡ್ತೀವಿ, ಆದರೆ ಏನು ಮಾಡಿದ್ರೆ ನಮ್ಮ 390 ಜಗ್ಲಾರ್ದಂಗೆ ಮನ್ಸು ಬರೋಂಗಿಲ್ಲ. ಸೊ ನಾವು ಜಗ್ ಮತ್ತು ನೀವು ಜಗ್ಬಿಡ್ರಿ, ಜಗ್ರಿ ಏನಿಲ್ಲ, ಬಟ್ ರೋಡ್ ಸ್ವಲ್ಪ ಹಾಳೈತಿ ನೋಡ್ಕೊಂಡು. ಇಲ್ಲಿಂದ ಮುಂದೆ ಚಲೋ ಐತಿ ರೋಡ್, ಇಲ್ಲಿ ಈಗ ಏನು ಡಬಲ್ ರೋಡ್ ಸ್ಟಾರ್ಟ್ ಆಗ್ತೈತಿ ಮುಂದೆ. ಡಬಲ್ ರೋಡ್ ಸ್ವಲ್ಪ ದೊಡ್ಡದೈತಿ, ಇದ್ರಕ್ಕಿಂತ ದೊಡ್ಡದೈತಿ ರೋಡ್ ಅಷ್ಟೇ ಚಲೋ ಐತಿ. ಸೊ ಅಲ್ಲೇ ಫುಲ್ ತ್ರೋಟಲ್ ಹೊಡಿನ, ಇಲ್ಲಿ ಹೊಡ್ಯಾಕೆ ಆಗಂಗಿಲ್ಲದೆ, ಇದು ಏರಿಯಾ ಒಳಗೆ ಆಗ್ತೈತಿ. ಸೊ ಹಂಗೆ ಹೊಡೆದ್ವಿ ಅಂದ್ರೆ ಮತ್ತೆ ಸೀನ್ ಸುಮ್ಮ. ಸೊ ಇಲ್ಲಿ ನೋಡಿರಿ, ಇದು ನಮ್ಮದು ರ್ಯಾಪ್ಟರ್, ಇದು BS 3390, ಇದು ನಮ್ಮ ಸಂಕೇತ ಅದ, ಅದು BS 4390. ಇಬ್ಬರು ಸೇಮ್ ಲೈಟ್ ಹಾಕಿವ್ರಿ, ಅದು ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಅದಾವ ಅಷ್ಟೇ. ನಂದು ಮೊದಲು ಬ್ಲೂ ಇತ್ತು, ನಾ ಈಗ ಚೇಂಜ್ ಮಾಡೇನಿ, ವೈಟಿ ಹಾಕೇನಿ. ಇದು ನಮ್ಮದು 4B ಲೋಗೋ, ಇದು ನಮ್ಮದು ಇದ್ರದ್ದು ರೀ ಸ್ಕ್ವಾಡಿಂದ ಇದು ಲೋಗೋ.
ನಮ್ದು ಸ್ಕ್ವಾಡ್ ಮ್ಯಾಗ ಇದೆಲ್ಲ ಗಾಡಿ ಮೇಲೆ ಅದಾವ, ಇದ್ರ ಮೇಲೆ ಐತಿ, ಇದ್ರ ಮೇಲೆ ಐತಿ, ಮತ್ತು ಸ್ಯಾಮ್ ರೈಡಿಂಗ್ಸ್ ಇಂದ ಅವ್ನ ಸ್ಯಾಮ್ ರೈಡ್ಸ್ ಅವ್ನ ಮೇಲೆ ಐತಿ, ಆಮೇಲೆ ಕಾರ್ತಿಕ್ ಮೇಲೆ ಐತಿ. ಬರ್ರಿ ಈಗ ಹೋಗೋಣ, ಈಗ ಇಲ್ಲೇ ಕೆಳಗಿರಿ ಹತ್ತಿರ ಇದೀವಿ, ಅಲ್ಲಿ ಪೆಟ್ರೋಲ್ ಹಾಕ್ತಾನಂತ ಅವನು ಬರಲಿ. ಈಗ ಜಗ್ಗುನ ಗಾಡಿ ಇಲ್ಲೇ ಬ್ಲೆಂಡರ್ ಪೈಲಟ್ ಬಂದಾರ ನೋಡ್ರಿ, ಇದೇ ಅವ್ರದ್ದು ಗಾಡಿ. ನಮ್ಮ ಬ್ಲೆಂಡರ್ ಪೈಲಟಿಂದ ಮತ್ತು ನಮ್ಮ ಸಂಕೇತ್ ಅವ್ರದ್ದು ಇಬ್ಬರದ್ದು ಪವರ್ ಫರ್ಟಿಲೈಸರ್ ಐತಿ. ಈಗ ನಾವು ಹಾಕೋರದೇ ಜಲ್ದಿನೇ ಆರ್ಡರ್ ಮಾಡೀನಿ, ಸ್ವಲ್ಪ ಟೈಮ್ ಹಿಡಿತೈತಿ ಬರಕ್ಕೆ. ಇದು ನಮ್ಮ ಸಂಕೇತಿಂದ, ಇದು ನಮ್ಮ ಬ್ಲೆಂಡರ್ ಪೈಲಟ್ ಇದೆ ನೋಡ್ರಿ, ಆಸೆ 200. ಇವ ಟಿಂಟ್ ಹೊಡ್ಸಂದಿದ್ದಿಲ್ಲ ಇದ್ರ ಮೇಲೆ, ಈಗ ಟಿಂಟ್ ಹೊಡೆದು ಬ್ಲ್ಯಾಕ್ ಆಗ್ತೈತಿ. ಆ್ಯಕ್ಚುಲಿ ಬ್ಲ್ಯಾಕ್ ಒಳಗೆ ಬರೋದಿಲ್ಲ, ಅದು ಬರ್ತೈತಿ, ಬಟ್ ಅದು ಒರಿಜಿನಲ್ ಸಿಗೋದಿಲ್ಲ ಬ್ಲ್ಯಾಕ್ ಒಳಗೆ, ಅವ್ನು ಟಿಂಟ್ ಹೊಡ್ಸಿದ್ದಿದೆ. ಸೊ ಈಗ ಬರ್ರಿ, ಈಗ ಜರ್ನಿ ಕಂಟಿನ್ಯೂ ಮಾಡೋಣ. ಜರ್ನಿ ಅಂದರೆ ಲೈಕ್ ರೈಡ್ ಕಂಟಿನ್ಯೂ ಮಾಡೋಣ. ಬಾ ಹೋಗು ಬಾ. ಫಸ್ಟ್ ಟೋಲ್ ಬರ್ತೈತಿ, ಈ ಟೋಲ್ ಆದ್ಮೇಲೆ ಇಲ್ಲ, ಈ ಟೋಲಿಂದ ಸ್ವಲ್ಪ ಮುಂದೆ ಒಂದು ಗುಡಿ ಗತಿ ಬರ್ತೈತೆ, ಲೆಫ್ಟ್ ಸೈಡ್ ಮಣ್ಣಿನ ರೋಡ್ ಇರ್ತದೆ, ಅಲ್ಲಿಂದ ಮ್ಯಾಲೆ ಹೋಗ್ಬೇಕು. ಈಗ ಸ್ಕಾಯ್ ಮಸ್ತ್ ಮಾಡ್ತೈತಿ, ಸನ್ಸೆಟ್ ಒಳಗೆ ಇನ್ನೂ ಮುಂದೆ ಕಾಣ್ಬೋದಂತ. ಹಾಂ, ಇಲ್ಲಿ ಬಂತು ನೋಡ್ರಿ, ಇದು ಬೋರ್ಡ್ ಐತಲ್ಲ, ಇದೆ ಇದೇನು ಬೋರ್ಡ್ ಐತಲ್ಲ, ಈ ಬೋರ್ಡಿಂದ ಇಲ್ಲೇ ಲೆಫ್ಟ್ ಹುಡ್ಕೋಬೇಕು, ಅಲ್ಲಿ ಗುಡಿ ಐತೆ ನೋಡ್ರಿ, ಅಲ್ಲೇ ಇದೆ ಲೆಫ್ಟ್, ಈ ಲೆಫ್ಟ್ ಇಲ್ಲಿಂದ ಮ್ಯಾಲೆ ಒಳಗೆ ಹೋಗ್ಬೇಕು, ಇಲ್ಲಿಂದ ಈಗ ಆಫ್ ರೋಡಿಂಗ್ ಚಾಲು. ಈಗ ಆಫ್ ರೋಡಿಂಗ್ ಇದೆ, ಇದು ಭಾಳ ಡೇಂಜರ್. ನಾವು ಮಾಡಿಸಿ ಟಯರ್ ಅಂತೂ ಹಿಂಗೆ ತಿರುಗಿ ಬಿಡ್ತಂದ್ರೆ ಹೋಗಿ ಹೋಗಿ ನಾವು ಬಿಡ್ತಲ್ಲ, ಆಮೇಲೆ ಟಯರ್ ತಿರುಗಂದ್ರೆ ಹಂಗಲ್ಲ, ಬಟ್ ನಮ್ದು ಭಾಳ ಆಕ್ಸಿಡೆಂಟ್ ಒಂಬಕ್ಲೆ ಕೊಟ್ಟಂದ್ರೆ ಅಫ್ಕೋರ್ಸ್ ನಮ್ಮ ಟಯರ್ ಸ್ಪೀಡ್ ಆಗ್ತಾವ. ಇದು ಆಫ್ ರೋಡಿಂಗ್, ನೀವು ಗಾಡಿ ಬೇಕಂದ್ರೆ ಇಲ್ಲೇ ಮುಂದೆ ಒಂದು ಸ್ಪಾಟ್ ಐತಿ, ಗಾಡಿ ಇಲ್ಲಿ ಇಟ್ಟು ಹೋಗ್ಬೋದು. ಇಲ್ಲ ನೀವು ಬೇಕಂದ್ರೆ ಅದು ಏನು ಕ್ಲಿಪ್ ಟೈಪ್ ಏನೇ ಇಲ್ಲ ಪಾಯಿಂಟ್, ಅಲ್ಲೂ ಒಯ್ಬೋದು, ಬಟ್ ಅಲ್ಲೇ ಮತ್ತೆ ನೋಡ್ಕೊಂಡು ಒಯ್ಬೇಕು ನೀವು, ಯಾಕಂದರೆ ಒಯ್ಯಕ್ಕೆ ಆಗೋದಿಲ್ಲ, ಮತ್ತು ಪಂಚರ್ ಗಿಂಚರ್ ಆತಂದ್ರೆ ಕೆಳಗೆ ಬರೋದಿಲ್ಲ. ಆಮೇಲೆ ಇಲ್ಲಿ ಇನ್ನೊಂದೇನಪ್ಪ ಹುಷಾರಂದರೆ, ಇಲ್ಲಿ ಸ್ವಲ್ಪ ಬಂದರೆ ಹುಷಾರಿದೆ, ಯಾಕಂದರೆ ಇಲ್ಲಿ ಸ್ವಲ್ಪ ನಶ ಮಾಡೋದೆಲ್ಲ ಬರ್ತಿರ್ತಾರೆ ಇಲ್ಲಿ. ಅಲ್ಲೇ ಒಳಗೆ ಇರೋದಂತೂ ಆದರೆ ಇಲ್ಲಿ ರೋಡ್ ಮೇಲಿಂದ ಮಾಡಿಸ್ತೀನಿ, ನಶ ಮಾಡತ್ತಾರೆ ಇನ್ನು ಒಳಗೆ ಸ್ವಲ್ಪ ನೋಡ್ಕೊಂಡು. ಆಮೇಲೆ ಇಲ್ಲಿ ಕಾಪ್ಸ್ ಬರೋದು ಸ್ವಲ್ಪ ಇರ್ತೈತಿ, ಈ ಟೈಮಿಗೆ ಬರೋದಿಲ್ಲ, ಬಟ್ ಸಂಜೆ 7 ಗಂಟೆ ಮೇಲೆ ಹಿಂಗೆ ಬಂದೆ ಅಂದರೆ ಕಾಪ್ಸ್ ಇರ್ತಾರೆ ಇಲ್ಲಿ. ಇನ್ನೂ ಸ್ವಲ್ಪ ದೂರ ಐತಿ ರೀ, ಏನು ಭಾಳ ದೂರಿಲ್ಲ. ನಿಮ್ಗೆ ಇಲ್ಲಿಂದ ಒಂದು ಅಂದ್ರೆ ನೀವು ಬೇಕಂದ್ರೆ ಇಲ್ಲಿ ಏನು ಕುಂತಾರಲ್ಲ ರೀ ಅಂಕಲ್, ಗಿಡ ಐತಲ್ಲ ರೀ ಇಲ್ಲಿ, ಗಾಡಿ ಬಂದೈತೆ ರೀ ಆ ಕಡೆ, ಗಾಡಿ ಬಂದೈತೆ. ನೀವು ಬೇಕಂದ್ರೆ ಗಾಡಿ ಇಲ್ಲೂ ಹಚ್ಚಬೋದು, ಇಲ್ಲ ನೀವು ಒಳಗೆ ಹೋಗಿದ್ರೆ ಒಳಗೆ ಒಳಗೆ ಹೋಗ್ಬೋದು. ಬಟ್ ನೋಡ್ಕೊಂಡು ಹೋಗಿರಿ, ಇಲ್ಲೇ ಮುಳ್ಳುಗಳೆಲ್ಲ ಭಾಳ ಇರ್ತಾವೆ, ಪಂಚರ್ ಆಗೋ ಚಾನ್ಸ್ ಭಾಳ. ಅಲ್ಲಿ ಗಿಡ ಐತಲ್ಲ ರೀ, ನೀವು ಅಲ್ಲೇ ಪಾರ್ಕ್ ಮಾಡ್ಬೋದು ಗಾಡಿ, ಬಟ್ ನಿಮ್ಮ ರಿಸ್ಕ್ ಮೇಲೆ ಹೇಳಕ್ಕೆ ಬರೋದಿಲ್ಲ. ಇದೇ ಕ್ಲಿಕ್ ಪಾಯಿಂಟ್ ನೋಡ್ರಿ, ಫಸ್ಟ್ ಟೈಮ್ ಬಂದಿ ನೀಲೆ, ಫಸ್ಟ್ ಟೈಮ್ ಬಂದಿ? ಇದೆ ನೋಡ್ರಿ ನಮ್ದು ಕ್ಲಿಫ್ ಪಾಯಿಂಟ್, ಇದಕ್ಕೆ ನಾವು ಹಿಲ್ ವ್ಯೂ ಅಂತೀವಿ. ಆ್ಯಕ್ಚುಲಿ ಹಿಲ್ ವ್ಯೂವ್ ಮುಂದೈತಿ, ಅದು ಹೋಟೆಲ್ ಹೆಸರು ಹಿಲ್ ವ್ಯೂವ್, ಇದು ನಮ್ದು ದೇಸಿ ಹಿಲ್ ವ್ಯೂ, ಸಸ್ತಾ ಹಿಲ್ ವ್ಯೂವ್ ಇದೆ ನೋಡ್ರಿ ಮಸ್ತ್. ಇಲ್ಲಿ ಬೆಳಗ್ಗೆ ಬಂದೆ ಅಂದ್ರೆ ಮತ್ತು ನವಿಲ್ ನವಿಲ್ ಅಂತೂ ಅಲ್ಲಂತೂ ಫುಲ್ ನವಿಲ್ ತುಂಬಿರ್ತಾವೆ. ಮತ್ತು ವಾಪಸ್ ಸಿಗುನಂತೆ, ಸ್ವಲ್ಪ ನಾವು ಕುಂತು ಸ್ವಲ್ಪ ಟೈಮ್ ಪಾಸ್ ಮಾಡ್ತೀವಿ, ಕುಂತಿರ್ತೀವಿ ಆರಾಮ್ ಸ್ವಲ್ಪ, ಮತ್ತು ವಾಪಸ್ ಬರೋಣ. ಓಕಾಸ್.
ಹೆಂಗ್ ಬಂದ್ರಪ್ಪ ಚೋದಿ ಮಕ್ಳು ಒಮ್ಮಕ್ಳೇ ಬೇಡ ಬೇಡ ನಮ್ದ ಕಣಂಗಿಲ್ರಿ ಹೆಲ್ಮೆಟ್ ಟಿಂಟೆಡ್ ಐತಿ. ಟಿಂಟೆಡ್ ಅಂದ್ರೆ ಬ್ಲ್ಯಾಕ್ ವಾಯ್ಸರ್ ಐತ್ಲ ನಂದು ಹೆಲ್ಮೆಟ್ ಒಳಗೆ ಕಾಣಂಗಿಲ್ಲ. ಅದ್ರಾಗಿ ಹುಡುಗರು ಒಮ್ಮಕ್ಳೆ ಧನ್ ನಂದು ಮುಂದೆ ಬಂದು ಅಯ್ಯೋ ಎದಿ ಹೊಡೆದಿತ್ತು ನಂದು ಪುಣ್ಯ ಹಾಕಿಲ್ಲ ಅವಕ್ಕೆ. ಸೊ ಗಾಯ್ಸ್ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡೋದಂತೆ. ನಾನು ಮನೆ ಹತ್ರ ಬಂದೆ, ಮತ್ತೆ ನೆಕ್ಸ್ಟ್ ಬ್ಲಾಗ್ನಾಗ ಸಿಗೋದಂತೆ. ಸಿ ಯು ಗಾಯ್ಸ್, ಸಪೋರ್ಟ್ ಮಾಡಿರಿ, ವಿಡಿಯೋ ಸೇರಿದ್ರೆ ಲೈಕ್ ಮಾಡಿರಿ, ಮತ್ತು ಏನಾರು ಇದ್ರೆ ಕಮೆಂಟ್ ಒಳಗೆ ಹೇಳ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ, ನಿಮ್ಮ ದೋಸ್ತರಿಗೆಲ್ಲ ಶೇರ್ ಮಾಡಿರಿ, ನಮಗೂ ಬೆಳೆಸ್ರಿ ಸ್ವಲ್ಪ. ಸೊ ಮತ್ತೆ ವಾಪಸ್ ಸಿಗೋಣಂತೆ, ಬಾಯ್ ಎಲ್ಲ.